ವೆಲ್ಕಮ್ ಬ್ಯಾಕ್. ಬಿಡಿಎ ಅಕ್ರಮಕ್ಕೆ ಕೈ ಹಾಕಿದ್ದ ಎಸಿಬಿಗೆ ಸಿಕ್ತು ಮೆಗಾ ಟ್ವಿಸ್ಟ್. ಬಿಡಿಎ ನಾಲ್ಕು ಅಧಿಕಾರಿಗಳೇ ನುಂಗಿದ್ರ ಹಾಗಾದ್ರೆ ಕೋಟಿ ಕೋಟಿ. ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದಂತ ಟೈಮ್ನಲ್ಲಿ ಪೈಪ್ನಲ್ಲೆಲ್ಲ ನೋಟ್ ಬಂದಿತ್ತು, ಆಮೇಲೆ ಸೀರೆಲ್ಲೆಲ್ಲ ಫೋಲ್ಡ್ ಮಾಡ್ಬಿಟ್ಟು ಅದ್ರೊಳಗೆ ನೋಟ್ ಅನ್ನ ಬಚ್ಚಿಟ್ಟಿದ್ರು. ಅಧಿಕಾರಿಗಳು ಇವೆಲ್ಲವನ್ನೂ ಪತ್ತೆ ಮಾಡಿದ್ರು. ಆ ಟೈಮ್ನಲ್ಲಿ ಇಡೀ ರಾಜ್ಯವೇ ತರ ಬೆರಗುಗಣ್ಣಿನಿಂದ ನೋಡ್ತಾ ಇತ್ತು. ಇಷ್ಟೊಂದೆಲ್ಲ ಅಕ್ರಮ ಮಾಡ್ಬಿಟ್ಟಿದಾರ ಬಿಡಿಯಲ್ಲಿರುವಂತ ಅಧಿಕಾರಿಗಳು ಅಂತ ಹೇಳಿ. ಮತ್ತೆ ಎಸಿಬಿಗೆ ಒಂದು ಪ್ರಶಂಸೆ ಮಾತುಗಳು ಕೂಡ ವ್ಯಕ್ತವಾಗಿತ್ತು ಜನಸಾಮಾನ್ಯರಿಂದ. ಈಗ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿತ್ತು. ಈಗ ನೋಡಿದ್ರೆ ಎಸಿಬಿ ಅಧಿಕಾರಿಗಳ ಕೈ ಕಟ್ಟಿ ಹಾಕ್ತಿದ್ಯಾ ಸರ್ಕಾರ ಅಂತ ಒಂದು ಡೌಟ್ ಬರ್ತಾ ಇದೆ. ನಾಲ್ಕು ಅಧಿಕಾರಿಗಳ ಅಕ್ರಮಕ್ಕೆ ಸಾಕ್ಷಿ ಸಿಕ್ಕಿದೆ, ಅವೆಲ್ಲ ಬಟಾಬಯಲಾಗಿದೆ, ಆದ್ರೂ ಕೂಡ ಮೀನಾಮೇಷ ಇದೆ. ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್ಕಾರ. ಹಾಗಾಗಿ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ದ ಚೀಫ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ರೆವೆನ್ಯೂ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೈಯಲ್ಲಿ ಅಕ್ರಮದ ರಿಪೋರ್ಟ್ ಆಲ್ರೆಡಿ ಇದೆ. ಬಟ್ 25 ಅಧಿಕಾರಿಗಳ ವರದಿ ನೀಡಿ ಎಸಿಬಿ ಟೀಮ್ ಸದ್ಯ ಕೈಕಟ್ಟಿ ಕೂತ್ಕೊಂಡಿದೆ. ನೆಕ್ಸ್ಟ್ ಪ್ರೊಸೀಜರ್ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದಲೂ ಕೂಡ ಅದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಸೊ ಇಲ್ಲಿ ಯಾರು ಪ್ರಭಾವ ಬಳಸ್ತಾ ಇದ್ದಾರೆ, ಯಾರು ಇನ್ವಾಲ್ವ್ ಆಗಿದ್ದಾರೆ, ಇಂಥದ್ದೆಲ್ಲ ಹೊರಗಡೆ ಬರಬೇಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ಇದು ಅರ್ಧಕ್ಕೆ ನಿಂತು ಹೋಗಿರುವಂತ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಇದೆ. ಯಾರೋ ಪ್ರಭಾವ ಬೀರ್ತಾರೆ, ಯಾರ್ದೋ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮುಚ್ಚಾಕೋ ಪ್ರಯತ್ನಗಳು ಕೂಡ ಈ ಹಿಂದೆ ಆಗಿದೆ. ಈಗಲೂ ಹಾಗೆ ಆಗ್ಬಿಡುತ್ತಾ ಅಂತ ಒಂದು ಚರ್ಚೆ ನಡೀತಾ ಇದೆ. ಮೀಡಿಯಾ ಕಚೇರಿ ಮೇಲೆ ಎಸಿಬಿ ದಾಳಿ ಪ್ರಕರಣದ ವಿಚಾರವಾಗಿ ಅದು ಮುಂದುವರಿತಾ ಹೋಯ್ತು. ಯಾಕಂದ್ರೆ ಬಿಡಿಎ ಕಚೇರಿ ಮೇಲೇನೆ ಅಧಿಕಾರಿಗಳು ರೇಡ್ ಮಾಡಿದಂತ ಟೈಮ್ನಲ್ಲಿ ದೂರುಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಯ್ತು. ನಾವು ಕೂಡ ಒಂದಿಷ್ಟು ಲಂಚ ಕೊಟ್ಟಿದ್ವಿ ಇಂಥ ಅಧಿಕಾರಿಗೆ, ಇಂಥಕ್ಕೆ ಅವರು ಡಿಮ್ಯಾಂಡ್ ಮಾಡಿದ್ರು ಅಂತೆಲ್ಲ ಹೇಳ್ಬಿಟ್ಟು ಕಂಪ್ಲೇಂಟ್ ನಲ್ಲಿ ಮೆನ್ಷನ್ ಮಾಡಿದ್ರು. ಅದಾದ್ಮೇಲೆ ಅಧಿಕಾರಿಗಳ ಮನೆ, ಅವ್ರಿಗೆ ಸಂಬಂಧಪಟ್ಟಂತ ಈ ಕಚೇರಿಗಳ ಮೇಲೆಲ್ಲ ರೇಡ್ ಆದಂತ ಟೈಮ್ನಲ್ಲಿ ಅಕ್ರಮ ಬಯಲಿಗೆ ಬಂದಿತ್ತು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ದಾಳಿ ಆದಂತ ಟೈಮ್ನಲ್ಲಿ ಪೈಪ್ನಲ್ಲೆಲ್ಲ ನೋಟ್ ಬಂತಲ್ಲ, ಸೀರೆಲೆಲ್ಲ ನೋಟ್ ಇಟ್ಟಿದ್ರಲ್ಲ, ಆ ಟೈಮ್ನಲ್ಲಿ ಓ ದೊಡ್ಡ ದೊಡ್ಡ ಒಂದು ರೇಡ್ ಮಾಡ್ಬಿಟ್ಟು ತಿಮಿಂಗ್ಲ ಹಿಡಿದ್ಬಿಟ್ರು ಅಂತ ಎಲ್ಲ ಜನಸಾಮಾನ್ಯರು ಮಾತಾಡ್ತಿದ್ರು. ಬಟ್ ಅದ ಅಲ್ಲಿಗೆ ನಿಂತು ಹೋಗಂಗೆ ಕಾಣ್ತಾ ಇದೆ. ಕಾರಣ ಏನ್ ಹಂಗಾರ? ಶರ್ಮಿತಾ, ಈಗಾಗಲೇ ಏನು ಬಿಡಿಎ ಕಚೇರಿ ಮೇಲೆ ಒಂದು ಎಸಿಬಿ ಅವರು ರೈಡ್ ಮಾಡಿದ್ರು, ಆ ಒಂದು ಕೇಸ್ ಸಂಬಂಧಪಟ್ಟಂತ ಈಗಾಗಲೇ ಸರ್ಕಾರಕ್ಕೆ ಒಂದು ವರದಿಯನ್ನು ಸಹ ಒಂದು ಎಸಿಬಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಏನು ಸುಮಾರು ಒಂದು 45 ಹೆಚ್ಚು ಕಡತಗಳನ್ನ ಪರಿಶೀಲನೆ ಮಾಡಿ ಯಾರ್ಯಾರು ಅದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಪ್ರತಿಯೊಬ್ಬರ ಹೆಸರನ್ನು ಮತ್ತೆ ಅವರು ಏನೆಲ್ಲ ಒಂದು ಅಕ್ರಮಗಳನ್ನ ಎಸ್ಗಿದ್ದಾರೆ ಅನ್ನೋದನ್ನ ಡೀಟೇಲ್ ರಿಪೋರ್ಟ್ ಪಿನ್ ಟು ಪಿನ್ ಆಗಿ ಕೊಟ್ಟಿರುವಂತದ್ದು. ಮತ್ತೆ ಸುಮಾರು ಒಂದು ತಿಂಗಳಾಗಿದ್ದೆ ರಿಪೋರ್ಟ್ ಅನ್ನ ಕೊಟ್ಟು, ಆದ್ರೆ ಇನ್ನು ಸರ್ಕಾರದಿಂದ ಒಂದು ಗ್ರೀನ್ ಸಿಗ್ನಲ್, ಅವ್ರ ಮೇಲೆ ಒಂದು ತನಿಖೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇಲ್ಲ ಅಂತೇಳಿ ಇವಾಗ ಒಂದು ಆರೋಪವೂ ಸಹ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಸುಮಾರು 2015 ಈವರೆಗೂ ಸಾಕಷ್ಟು ಒಂದು ಲೇಔಟ್ ಗಳಲ್ಲಿ ಮತ್ತೆ ನಿವೇಶನ ಹಂಚಿಕೆಗೆ ಸಂಬಂಧಪಟ್ಟಂತೆ ಅಕ್ರಮಗಳನ್ನ ಈಗ ಎಸಿಬಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತೆ ಈ ಹಿಂದೆ ಕೆಲಸ ಮಾಡಿದಂತ ಅಧಿಕಾರಿಗಳು ಸಹ ಇನ್ವಾಲ್ವ್ಮೆಂಟ್ ಆಗಿರೋದನ್ನ ಉಲ್ಲೇಖ ಮಾಡಿರುವಂತದ್ದು. ಅದರಿಂದ ಈಗ ಸರ್ಕಾರಕ್ಕೆ ಆ ಒಂದು ವರದಿ ಕೊಟ್ಟಿದ್ರು, ಇನ್ನೂ ಸಹ ಅದಕ್ಕೆ ಒಂದು ಅನುಮತಿ ಸಿಗ್ತಾ ಇಲ್ಲ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅಂತೇಳಿ ಒಂದು ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಅದರಿಂದ ಎಸಿಬಿಯು ಕೇವಲ ಒಂದು ದಾಳಿ ಮಾಡೋದಕ್ಕೆ ಮತ್ತೆ ಕಡತಗಳನ್ನ ಪರಿಶೀಲನೆ ಮಾಡೋದಕ್ಕಷ್ಟೇ ಸೀಮಿತ ಆಗಿದೆ, ಅಥವಾ ಮುಂದೆ ಇದನ್ನ ತನಿಖೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಸಹ ಒಂದು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಶರ್ಮಿತಾ. ಈಗ ಫೈನ್, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ವಾಟ್ ನೆಕ್ಸ್ಟ್ ಅನ್ನೋ ಕುತೂಹಲ ಇದೆ. ಯಾಕಂದ್ರೆ ಈ ಲೋಕಾಯುಕ್ತದ ಬಗ್ಗೆನೇ ಬಿಜೆಪಿ ಅವರು ತುಂಬಾ ಕಮೆಂಟ್ ಮಾಡ್ತಾ ಇದ್ರು. ಈಗ ಎಸಿಬಿಗೆ ಪವರೇ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಈಗ ಒಂದು ಪವರ್ ಅಂತ ಇದೆ, ಬಟ್ ಎಸಿಬಿ ಅಧಿಕಾರಿಗಳ ಕೈ ಕಟ್ ಹಾಕೋ ನಿಟ್ಟಿನಲ್ಲೂ ಕೂಡ ಸರ್ಕಾರ ಒಂದಿಷ್ಟು ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಮೇಲ್ನೋಟ ಗೊತ್ತಾಗ್ತಾ ಇದೆ.